ಹಾಯ್ ಫ್ರೆಂಡ್ಸ್, ಐ ಆಮ್ ಸುಧೀರ್ ಕೂಡ್ಲು. ಎಲ್ಲರಿಗೂ ನನ್ನ ಹೊಸ ವಿಡಿಯೋಕ್ಕೆ ಸ್ವಾಗತ, ಸುಸ್ವಾಗತ. ಸೊ ಇವತ್ತಿನ ದಿನ ನಾನು ಕಾರ್ಕಳ ತಾಲೂಕಿನಲ್ಲಿರುವಂತಹ ಕರ್ನಾಟಕ ಪ್ರವಾಸೋದ್ಯಮದಲ್ಲಿ ಒತ್ತು ನೀಡಿದಂತಹ ಆನೆಕೆರೆ ಚತುರ್ಮುಖ ಕೆರೆ ಬಸದಿಗೆ ಬಂದಿದ್ದೇನೆ. ಆನೆಕೆರೆಯನ್ನು ಕ್ರಿಸ್ತ ಶಕ 1262 ಪಾಂಡ್ಯದೇವರಸನು ಅರಮನೆಯ ಆನೆಗಳ ಸ್ಥಾನಕ್ಕಾಗಿ ನಿರ್ಮಿಸಿದಂಥ ಕೆರೆ ಇದು. ನಂತರ ಆ ಪ್ರದೇಶದ ಜನರಿಗೆ ಕುಡಿಯುವ ನೀರಿನ ಸೌಕರ್ಯವನ್ನು ಹಾಗೂ ನೀರಿನ ಸರಬರಾಜಿಗಾಗಿ ಬಳಸುತ್ತಿದ್ದರು. ಕ್ರಿಸ್ತ ಶಕ 1545 ವೀರಪಾಂಡ್ಯನು ಕೆರೆಯ ನಡುವೆ ಸಣ್ಣ ಬಸದಿಯನ್ನು ನಿರ್ಮಿಸಿದನು. ಬಸದಿಯ ಮೇಲಿನ ನೆಲೆಯಲ್ಲಿ ಪಾರ್ಶ್ವನಾಥ ಸ್ವಾಮಿಯನ್ನು ಪ್ರತಿಷ್ಠಾಪನೆ ಮಾಡಿ ಆರಾಧಿಸಿದ್ದರು. ಹಾಗೂ ಆದಿನಾಥ ಸ್ವಾಮಿ, ಮಹಾವೀರ ಸ್ವಾಮಿ, ಚಂದ್ರನಾಥ ಸ್ವಾಮಿ ಹಾಗೂ ಶಾಂತಿನಾಥ ಸ್ವಾಮಿಯನ್ನು ಕೆಳ ನೆಲೆಯಲ್ಲಿ ಪೂಜಿಸಲಾಗುತ್ತಿತ್ತು. ಆನೆಕೆರೆಯ ಸುತ್ತಲೂ ಉದ್ಯಾನವನ ನಿರ್ಮಾಣ ಆಗಿ ವಾಕಿಂಗ್ ಟ್ರ್ಯಾಕ್ಗಳು ನಿರ್ಮಾಣ ಆಗಿರುವ ಕಾರಣ ಧಾರ್ಮಿಕತೆ ಜೊತೆಗೆ ಪ್ರವಾಸೋದ್ಯಮಕ್ಕೂ ಈಗ ಒತ್ತು ಕೊಡಲಾಗಿದೆ. ಥ್ಯಾಂಕ್ ಯು. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.